ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಪಿ ರಾಜ್ಯದಲ್ಲಿ ತಲೆ ಎತ್ತದಂತೆ ತಡೆಯುವ ಜೆಡಿಎಸ್ ಹೋರಾಟಕ್ಕೆ ಮುಸ್ಲಿಂ ಬಾಂಧವರು ಶಕ್ತಿ ನೀಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ. ತುಮಕೂರಿನಲ್ಲಿ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ತಲೆ ಎತ್ತಲಾಗದ ರೀತಿಯಲ್ಲಿ ಹೋರಾಟ ಮಾಡುತ್ತೇವೆ. ಆ ಹೋರಾಟಕ್ಕೆ ಶಕ್ತಿ ಕೊಡಲು ನೀವು ತೀರ್ಮಾನ ಮಾಡಬೇಕು. ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರ ಹಿಡಿಯಲು ಬೆಂಬಲ ನೀಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮುಸ್ಲಿಮರಿಗೆ ಮನವಿ ಮಾಡಿದರು. ದೇಶದಲ್ಲಿ ಜಾತ್ಯತೀತ ಆಡಳಿತವನ್ನು ಮತ್ತೆ ತರಲು ರಾಜ್ಯದಿಂದ ಪೂರ್ಣ ಬೆಂಬಲ ನೀಡುತ್ತೇವೆ. ಶಾಂತಿ ಸೌಹಾರ್ದತೆಯ ದೇಶ ನಿರ್ಮಾಣ ಮಾಡಲು ಪಣ ತೊಡೋಣ ಎಂದು ಜಮ್ಮು ಮತ್ತು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲರಿಗೆ ಕುಮಾರಸ್ವಾಮಿ ಭರವಸೆ ನೀಡಿದರು. ತುಮಕೂರಿನಲ್ಲಿ ನಡೆದ ಜೆಡಿಎಸ್ನ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಮಾತನಾಡಿದ ಅವರು, 2018 ಚುನಾವಣೆಯಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲು ಮುಸ್ಲಿಂ ಬಾಂಧವರ ಸಹಕಾರ ಮುಖ್ಯ. ಪಕ್ಷ ಅಧಿಕಾರ ಹಿಡಿದರೆ ಸಾಚಾರ್ ವರದಿ ಅನುಷ್ಠಾನಗೊಳಿಸುವುದಾಗಿ ಹೇಳಿದರು. ಇಂದು ದೇಶ ಕವಲು ಹಾದಿಯಲ್ಲಿದೆ. ಎಲ್ಲರಲ್ಲೂ ಭಯ ಆತಂಕ ನಿರ್ಮಾಣವಾಗಿದೆ. ಅನಧಿಕೃತ ತುರ್ತು ಪರಿಸ್ಥಿತಿ ಘೋಷಣೆಯಾದಂತಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಅನೇಕ ಏಜೆನ್ಸಿಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದರು. ಕಾಂಗ್ರೆಸ್ ನಾಯಕರ ಅಪಪ್ರಚಾರಕ್ಕೆ ಬಲಿಯಾಗದೆ ಈ ಬಾರಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಲು ಸಹಕರಿಸಿ. ಅನುಮಾನದಿಂದ ಪಕ್ಷವನ್ನು ಕೊಲ್ಲಬೇಡಿ. ನೀವು ತೀರ್ಮಾನ ಮಾಡಿದರೆ ಮಾತ್ರ ಜೆಡಿಎಸ್ ಅಧಿಕಾರ ಹಿಡಿಯಲು ಸಾಧ್ಯ ಎಂದು ಕುಮಾರಸ್ವಾಮಿ ಹೇಳಿದರು. ಹಿಂದೆ ಜೆಡಿಎಸ್ ಬಿಜೆಪಿ ಜೊತೆ ಕೈಜೋಡಿಸಿ ಅಧಿಕಾರ ನಡೆಸಲು ಯಾರು ಕಾರಣ ಎಂದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಹೇಳಲಿ. ಈ ಬಗ್ಗೆ ಯಾವುದೇ ಚರ್ಚೆಗೆ ತಾವು ಸಿದ್ದ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಮುಸ್ಲಿಮರಿಗೆ ರಕ್ಷಣೆಯಿಲ್ಲ. ಬಿಜೆಪಿಯ ಓಟಕ್ಕೆ ತಡೆಯಿಡುವ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಜೆಡಿಎಸ್ಗೆ ಆ ಶಕ್ತಿ ಇದೆ. ಜೆಡಿಎಸ್ ಬೆಂಬಲಿಸಿ ರಾಜ್ಯದಲ್ಲಿ ಬಿಜೆಪಿ ತಲೆಯೆತ್ತದಂತೆ ನೋಡಿಕೊಳ್ಳುತ್ತೇವೆ ಎಂದರು. ತುಮಕೂರಿನ ಅಲ್ಪಸಂಖ್ಯಾತರ ಸಮಾವೇಶ ವಿಫಲಗೊಳಿಸಲು ಕಾಂಗ್ರೆಸ್ನವರು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ? ಇದೇ ದಿನ ಮಧುಗಿರಿಯಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ, ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಟಿಪ್ಪು ಜಯಂತಿ ಏರ್ಪಡಿಸಲಾಗಿದೆ. ಟಿಪ್ಪು ಜಯಂತಿ ಹೆಸರಿನಲ್ಲಿ ಕಾಂಗ್ರೆಸ್ ನಾಯಕರು ಯಾವ ಸಂದೇಶ ನೀಡಲು ಹೊರಟಿದ್ದಾರೆ? ಜಯಂತಿ ಆಚರಣೆಗೆ ಆದೇಶ ಮಾಡಿ ನಿಷೇಧಾಜ್ಞೆ ಜಾರಿ ಮಾಡುತ್ತಾರೆ. ಟಿಪ್ಪು ಹೆಸರಲ್ಲಿ ಅಶಾಂತಿ ಉಂಟು ಮಾಡುತ್ತಿರುವ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ಗುಜರಾತ್ನಲ್ಲಿ ಬಿಜೆಪಿ ಓಟ ತಡೆಯಲು ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಎಂದು ಕುಮಾರಸ್ವಾಮಿ ಟೀಕಿಸಿದರು. ನಮ್ಮ ಮೇಲೇನಾದರೂ ನಿಮಗೆ ಅನುಮಾನ ಇದ್ರೆ ದಯವಿಟ್ಟು ಆ ಅನುಮಾನದಿಂದ ಈ ಪಕ್ಷವನ್ನು ಕೊಲ್ಲಬೇಡಿ. ಈ ಪಕ್ಷವನ್ನು ಕೊಲ್ಲಬೇಡಿ. ಈ ಪಕ್ಷ ಇವತ್ತು ಈ ರಾಜ್ಯದಲ್ಲಿ 1994 ಸಂಬಂಧ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ 100 ಸ್ಥಾನವನ್ನು ಕೊಟ್ಟಂತದ್ದು. ಇವತ್ತು ಆ ಒಂದು ಸ್ಥಾನವನ್ನು ನಾವು ಮುಟ್ಲಿಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟಂತವರು ಮುಸಲ್ಮಾನ್ ಬಂಧುಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಿರುತ್ತೆ. ನಾನು ಅದನ್ನು ಮರೆಯಲಿಕ್ಕೆ ಸಿದ್ಧ ಇಲ್ಲ. ಅವತ್ತು ಹಳೆ ಕರ್ನಾಟಕದಲ್ಲಿ ಸುಮಾರು 74 ಸ್ಥಾನಗಳನ್ನು ಹಳೆ ಕರ್ನಾಟಕದಲ್ಲಿ ಕೊಟ್ಟರೆ ಅವತ್ತು ದಿವಂಗತ ರಾಮಕೃಷ್ಣ ಗೌಡರಿದ್ರು, ಜಯಂತ್ ಪಟೇಲ್ರಿದ್ರು, ಬ್ರಹ್ಮಯ್ಯವರಿದ್ರು, ಇದೇ ಊರಿನ ಮುಖ್ಯಮಂತ್ರಿಗಳೇ ಅವರು ನಮ್ಮ ಪಕ್ಷದಲ್ಲೇ ಇದ್ರು. ಸಂಬಂಧ ಸಿಂಧ್ಯಾ ಅವರಿದ್ರು, ಪ್ರಕಾಶ್ ಅವರಿದ್ರು, ಎಲ್ಲಾ ನಾಯಕರುಗಳಿದ್ರು. ಆದರೆ ಬಿಜೆಪಿ ಅವತ್ತು ಇಷ್ಟು ಬಲಿಷ್ಠವಾಗಿ ಬೆಳೆದಿರಲಿಲ್ಲ ಕರ್ನಾಟಕದಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ನೀವು ಕೊಟ್ಟಂತದ್ದು 113 ಸ್ಥಾನ ಜನತಾದಳಕ್ಕೆ. ಆ 113 ಸ್ಥಾನ ಬರಲಿಕ್ಕೆ ಕಾರಣ ಅವತ್ತಿನ ದಿನಗಳಲ್ಲಿ ಯಾವೊಂದು ಬಾಬರಿ ಮಸೀದಿಯನ್ನ ಕೆಡವಿರ್ತಕ್ಕಂಥ ಕೆಲಸ ಮಾಡಿದ್ರು. ಅದರ ಆಕ್ರೋಶದಲ್ಲಿ, ಅದರ ಅಸನ್ಮಾನದಲ್ಲಿ ಕರ್ನಾಟಕದಲ್ಲಿ ಮುಸಲ್ಮಾನ ಬಂಧುಗಳು ತಾವು ಎನ್ಎಸ್ಆಗಿ ಜನತಾದಳವನ್ನು ಬೆಂಬಲಿಸಿದರೆ ಅವರು ಕಾಂಗ್ರೆಸ್ 39 ಸ್ಥಾನಕ್ಕೆ ಕುಸಿತ ಇದೆ. ಅದೇ ರೀತಿಯ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ನಿಮ್ಮ ತೀರ್ಮಾನದ ಮೇಲೆ ಸ್ವತಂತ್ರವಾದ ಸರ್ಕಾರ ಈ ಮಾನದಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಜನತಾದಳದ ಸರ್ಕಾರ ಮುಸಲ್ಮಾನ್ ಬಂಧುಗಳಿಗೆ ನಾನು ಕೈ ತೋರಿಸಿ ಮನವಿ ಮಾಡತಕ್ಕಂಥದ್ದು, ಫಾರೂಕ್ ಅಬ್ದುಲ್ಲಾ ಅವರ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋದು, ಜಮ್ಮು ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಘಟನೆಗಳು, ನನ್ನ ಅವರು ಕೊಟ್ಟಿರ್ತಕ್ಕಂತ ಒಂದು ಪತ್ರಿಕಾ ಇಂಟರ್ವ್ಯೂ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಬರೆದಿದ್ದಾರೆ. ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಭೀಮ ಫಾರೂಕ್ ಮಾತನಾಡಿ, ರಾಷ್ಟೀಯ ಪಕ್ಷಗಳು ಮುಸ್ಲಿಮರನ್ನು ಕಡೆಗಣಿಸಿವೆ. ಬಿಜೆಪಿ ಮುಸ್ಲಿಮರನ್ನು ದ್ವೇಷಿಸುತ್ತಾ, ಕಾಂಗ್ರೆಸ್ ಬಿಜೆಪಿ ಬೂತು ತೋರಿಸುತ್ತಾ ತಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸಿಕೊಳ್ಳುತ್ತಿವೆ. ಈ ಹೊರತು ಪಕ್ಷಗಳಿಂದ ಮುಸ್ಲಿಮರಿಗೆ ಯಾವುದೇ ರಕ್ಷಣೆಯಿಲ್ಲ. ಜಾತ್ಯತೀತತೆ ಎಂದರೆ ಎಲ್ಲರೂ ಸಮಾನರು ಎಂಬ ಆಶಯ ಜೆಡಿಎಸ್ಗೆ ಬೆಂಬಲಿಸಬೇಕು ಎಂದು ವಿನಂತಿಸಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಜಮ್ಮು ಮತ್ತು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಪಾರಿವಾಳ ಹಾರಿಸಿ ಸಮಾವೇಶಕ್ಕೆ ಚಾಲನೆ ನೀಡಿದರು.
ಜೆಡಿಎಸ್ನ ಹಿರಿಯ ನಾಯಕರಾದ ಪಿಜಿಆರ್ ಸಿಂಧ್ಯಾ, ಎಚ್ ವಿಶ್ವನಾಥ್, ಎಚ್ ಡಿ ರೇವಣ್ಣ, ಬಂಡೆಪ್ಪ ಕಾಶಂಪೂರ್, ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸೈಯದ್ ಮಹಿದ್ ಅಲ್ತಾಫ್, ಜಿಲ್ಲಾಧ್ಯಕ್ಷ ಚಿತ್ತನೆಗಪ್ಪ, ಶಾಸಕರಾದ ಡಿ ನಾಗರಾಜಯ್ಯ, ಎಂಟಿ ಕೃಷ್ಣಪ್ಪ, ಸುರೇಶ್ ಬಾಬು, ಎಸ್ಆರ್ ಶ್ರೀನಿವಾಸ್, ತಿಮ್ಮರಾಯಪ್ಪ, ಸುಧಾಕರ್ ಲಾಲ್, ರಮೇಶ್ ಬಾಬು, ಬೆಮಲ್ ಕಾಂತರಾಜು ಮೊದಲಾದವರು ಭಾಗವಹಿಸಿದ್ದರು. ಕುಮಾರಸ್ವಾಮಿ ಬಂದ ನಂತರ ಫಾರೂಕ್ ಅಬ್ದುಲ್ಲಾ ಆಗಮಿಸಿದರು. ನಂತರ ದೇವೇಗೌಡರು ಬಂದಾಗ ಫಾರೂಕ್ ಅಬ್ದುಲ್ಲಾ ಸೇರಿದಂತೆ ಎಲ್ಲ ನಾಯಕರು ಎದ್ದು ನಿಂತು ಸ್ವಾಗತಿಸಿದರು. ಸೇರಿದ ಜನ ದೊಡ್ಡ ಚಪ್ಪಾಳೆ ಹೊಡೆದು ದೇವೇಗೌಡರಿಗೆ ಸ್ವಾಗತ ಕೋರಿದರು. ಜಾತ್ಯತೀತವಾದ ಪ್ರಾದೇಶಿಕ ಪಕ್ಷ ಬೆಂಬಲಿಸುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮನವಿ ಮಾಡಿದರು. ನನ್ನ ಮುಸ್ಲಿಂ ಬಾಂಧವರೇ, ಕೈ ಮುಗಿದು ಕೇಳುತ್ತೇನೆ, ಪ್ರಾದೇಶಿಕ ಪಕ್ಷವನ್ನು ಉಳಿಸಿ, ಜಾತ್ಯತೀತವಾದ ಪಕ್ಷವನ್ನು ಉಳಿಸಿ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಕೈ ಚಾಚಿ ನಿಮ್ಮ ಮತ ಕೇಳುತ್ತೇನೆ. ತುಮಕೂರಿನ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಕ್ಷವನ್ನು ಅಧಿಕಾರಕ್ಕೆ ತರಲು ಮುಸ್ಲಿಂ ಮತದಾರರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಜಾತ್ಯತೀತ ಭಾವೈಕ್ಯ ಆಡಳಿತ ರೂಪಿಸಲು ಸಂದರ್ಭ ಬಂದೊದಗಿದೆ. ನೀವು ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಅವಕಾಶವಾದಿ ಕಾಂಗ್ರೆಸ್ ಹಾಗೂ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಟ್ಟು ಜೆಡಿಎಸ್ ಅಧಿಕಾರ ಹಿಡಿಯಲು ನಿಮ್ಮ ಸಹಕಾರ ಮುಖ್ಯ ಎಂದರು. ಜೆಡಿಎಸ್ ಅನ್ನು ನಾಮಾವಶೇಷ ಮಾಡುವ ಪ್ರಯತ್ನದಲ್ಲಿರುವವರಿಗೆ ನೀವು ತಕ್ಕ ಉತ್ತರ ನೀಡಬೇಕು. ನೀವು ವಿಶೇಷ ಸಂಕಲ್ಪ ಮಾಡುತ್ತೀರಾ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಇಲ್ಲಿಗೆ ಬಂದು ನಿಮಗೆ ಮನವಿ ಮಾಡುತ್ತಿದ್ದೇನೆ ಎಂದರು. ಗನ್ ಬಳಸಿ ಕಾಶ್ಮೀರದ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ, ಮಾತುಕತೆಯಿಂದ ಮಾತ್ರ ಸಾಧ್ಯ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಕಾಶ್ಮೀರ ಸಮಸ್ಯೆಯನ್ನು ಜೀವಂತವಾಗಿ ಉಳಿಸುವ ಪ್ರಯತ್ನ ಮಾಡಿವೆ ಎಂದರು. 13 ವರ್ಷ ಯಾವ ಪ್ರಧಾನಿಯೂ ಜಮ್ಮು ಕಾಶ್ಮೀರಕ್ಕೆ ಹೋಗುವ ಧೈರ್ಯ ಮಾಡಿರಲಿಲ್ಲ. ತಾವು ಪ್ರಧಾನಿಯಾಗಿದ್ದಾಗ ಹೋಗಿ ತೆರೆದ ಜೀಪಿನಲ್ಲಿ ಪ್ರವಾಸ ಮಾಡಿದ್ದೆ. ಹೊಡೆದು ಹಾಕುತ್ತಾರೆ ಎಂದು ಹೆದರಿಸಿದವರು ಉಂಟು. ಸತ್ತರೂ ಪರವಾಗಿಲ್ಲ ಎಂದು ಹೋದೆ. ಅಲ್ಲಿ ಹಲವು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ತಾವು ಪ್ರಧಾನಿಯಾಗಿದ್ದಾಗ ಕಾಶ್ಮೀರದಲ್ಲಿ ಚುನಾವಣೆ ನಡೆದು ಇದೇ ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾದರು ಎಂದರು. ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಅವರ ಬರ್ತಕ್ಕಿ ಭಾಗಕ್ಕೆ ಒಪ್ಪಿದ್ದು ನಮ್ಮೆಲ್ಲರ ಒಂದು ಶಕ್ತಿಗೆ ಬೆಳಕುಳಿಸತಕ್ಕಂತಹ ಹಿರಿಯ ಮುಖಂಡರಾದ ಸ್ವಲ್ಪ ಜಿಲ್ಲಾಡಿ ಸಂಘದ ಒಂದು ನಮಗೆ ನಿಷೇಧವಾದಂತಹ ಒಂದು ರಾಜಕೀಯದಲ್ಲಿ ತಿರುವು ಕೊಡ್ತಕ್ಕಂಥ ಅದಕ್ಕೆ ಸಾಧ್ಯ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಹೀಗೆ ಜನತಾದಳದ ನಮ್ಮ ಶಕ್ತಿಯಿಂದಲೇ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಸಿಂಧ್ಯಾ ಅವರು ಕೂತಿದ್ದಾರೆ. ಅವರಿಗೆ ನೆನಪು ಮಾಡಿಕೊಡ್ತೀನಿ. ಪತ್ರಿಕಾ ಅಧ್ಯಕ್ಷನಾಗಿ ಬೆಂಗಳೂರಿನ ಗ್ಲಾಸ್ ಹೌಸ್ ಅಲ್ಲಿ ಎಲ್ಲ ನಮ್ಮ ಮನಸ್ಸಿಗೆ ಬಂದು ಹೀಗೆ ಹಲವಾರು ಕೆಲಸ ಮಾಡಿದ್ದೇನೆ. ಫೋರ್ಕ್ ಅಬ್ದುಲ್ ಅವರು ಬಂದ್ರೆ ನಮ್ಮದೇ ಆದಂತಹ ಪಕ್ಷ ಈ ರಾಜ್ಯದಲ್ಲಿ ಬರಬಹುದು ಅನ್ನೋ ಒಂದು ಆಸೆಯನ್ನ ಅವ್ರನ್ನ ಆಹ್ವಾನ ಮಾಡಿದೆ. ಅದು 1984. ಅವತ್ತು 136 ಸ್ಥಾನಗಳು ಬಂತು. ನಮಗೆ ಗೊತ್ತಿದೆ ಯಾವ ಪಕ್ಷವನ್ನ ಅಸ್ಥಿರಗೊಳಿಸಬೇಕೆಂದು ಪ್ರಯತ್ನ ಮಾಡಿದ್ರು. ಮತ್ತೆ ನಮ್ಮ ಕಡೆಗೆ ಈ ಪಕ್ಷವನ್ನು ಕಟ್ಟಿದ ಮೇಲೆ ಇವತ್ತು ಯಾರು ಮುಖಂಡರು ಬಂದಿದ್ದಾರೆ? ಕೇಂದ್ರದಿಂದ ಸೂರ್ಯಕಟ್ಟಿಲ್ಲ. ಗೋಧ್ರಾ ಗಲಭೆ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರ ಪ್ರಧಾನಿಯಾದ ತಮಗೆ ಸೂಕ್ತ ರಕ್ಷಣೆ ನೀಡಲಿಲ್ಲ. ಎದೆಗುಂದದೆ ಜೀವದ ಹಂಗು ತೊರೆದು ಹೋದೆ. ಕಾಶ್ಮೀರದ ದರ್ಗಾಕ್ಕೂ ಹೋಗುತ್ತೇನೆ, ಶೃಂಗೇರಿ ಮಠಕ್ಕೂ ಹೋಗುತ್ತೇನೆ, ಈ ದೇವೇಗೌಡನ ನಂಬಿಕೆ ಅದು ಎಂದು ಹೇಳಿದರು. ಜಾತ್ಯತೀತ ಆಡಳಿತ ಸ್ಥಾಪನೆಗೆ ದೇವೇಗೌಡರಂತಹ ಜಾತ್ಯತೀತ ನಾಯಕರನ್ನು ಬೆಂಬಲಿಸಿ ಎಂದು ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಮನವಿ ಮಾಡಿದರು. ದೇಶದಲ್ಲಿರುವ ಆತಂಕ ಪರಿಸ್ಥಿತಿ ನಿವಾರಿಸಲು ದೇವೇಗೌಡರಂತಹ ಜಾತ್ಯತೀತ ನಾಯಕರ ಜೊತೆ ಮುಸ್ಲಿಂ ಬಾಂಧವರು ಕೈಜೋಡಿಸಬೇಕು. ಅದಕ್ಕಾಗಿ ತಾವು ಕಾಶ್ಮೀರದಿಂದ ಇಲ್ಲಿಗೆ ಬಂದಿದ್ದಾಗಿ ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಹೇಳಿದರು.
ಕರ್ನಾಟಕಕ್ಕೆ ಹೋಗಬೇಡಿ ಎಂದು ಗುಪ್ತದಳ ಮಾಹಿತಿ ನೀಡಿದ್ದರು. ತಾವು ಹೆದರದೆ ಯಾವುದೇ ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲದೆ ಬಂದಿದ್ದೇನೆ. ನಾನು ದೇವರ ಹೊರತಾಗಿ ಯಾರಿಗೂ ಹೆದರುವುದಿಲ್ಲ ಎಂದರು. ದೇಶದ ಕೋಮುವಾದಿ ಸಂಘಟನೆಗಳು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರನ್ನು ಒಡೆದು ಆಳುವ ನೀತಿ ಅನುಸರಿಸುತ್ತಿವೆ. ಒಂದಾಗದಿದ್ದರೆ ದೇಶ ಹೊತ್ತಿ ಉರಿಯುತ್ತದೆ ಎಂದರು. ದೇವೇಗೌಡರು ಪ್ರಧಾನಿಯಾಗಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ನಿಯಂತ್ರಿಸಿ ರಕ್ಷಣೆ ನೀಡಿದರು. ಕಾಶ್ಮೀರದ ಜನ ಯಾವತ್ತೂ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗುತ್ತೇವೆ ಎಂದು ಹೇಳಿಲ್ಲ. ಕಾಶ್ಮೀರದವರು ಭಾರತೀಯರು, ಅವರಿಗೂ ದೇಶಾಭಿಮಾನವಿದೆ ಎಂದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅನೇಕ ಮುಸ್ಲಿಮರು ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಜೊತೆ ಭಾಗವಹಿಸಿ ಸೆರೆವಾಸ ಅನುಭವಿಸಿದ್ದರು. ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು ದೊಡ್ಡ ಕೊಡುಗೆ ನೀಡಿದ್ದಾರೆ. ಆದರೆ ಗಾಂಧಿ ಕೊಂದ ಗುಡ್ಸೆಯ ದೇವಸ್ಥಾನ ಕಟ್ಟಿ ಪೂಜಿಸುವವರು ದೇಶಭಕ್ತರು, ಮುಸ್ಲಿಮರು ದೇಶಭಕ್ತರು ಎಂದು ಫಾರೂಕ್ ಅಬ್ದುಲ್ಲಾ ಪ್ರಶ್ನಿಸಿದರು. ಮಜಬೂತಿ ಮಜಬೂತಿ ಕೋಯ್ ಇದರ್ ಕಿ ತರಫ್ ಕೋಯ್ ಉದರ್ ಕಿ ತರಫ್ ಫಿರ್ ಆಪ್ಕಿ ತಾಕತ್ ನಹಿ ಬನ್ನಿ ತಾಕತ್ ಬನೇಗಿ ಜಬ್ ಆಪ್ ಲೋಗ್ ಇಕಟ್ಟೆ ಖಡೆ ಹೋಕೆ ಯೇ ಸೋಚೆಂಗೆ ಕಿ ಹಮ್ನೆ ಉಸ್ ಹಿಂದೂಸ್ತಾನ್ ಕೋ ಬನಾನಾ ಹೈ ಜಿಸ್ಮೆ ಸಬ್ ಬರಾಬರ್ ಕೋಯ್ ಅಲಗ್ ನಹಿ ಔರ್ ಉಸ್ಮೆ ಮೈ ಆಪ್ಸೆ ಕಹನಾ ಚಾಹತಾ ಹೂ ಜಬ್ ದೇವ್ ಗೌಡಾ ಜೀ ವಜೀರ್ ಆಜಮ್ ಬನೆ कश्मीर में उथल पुथल थी तो हुकूमतें की गवर्नी राज था. उस छोटे से वक्त में मुझे याद आता है जब इलेक्शन हो गया और हम जीत गए तो देवी गौड़ा जी को हिंदुस्तान के वजीर आजम की हैसियत से उड़ी आना था जो पाकिस्तान की सरहद के बहुत करीब है और इनसे ये कहा गया इनकी जो प्रोटेक्शन फोर्स जिसे एसपीजी कहा जाता है उन्होंने कहा कि आप नहीं जा सकते वहां खतरा है. मैंने इनसे फोन पे कहा. ಜಾತ್ಯತೀತ ಭಾವೈಕ್ಯತೆಯ ಆಡಳಿತ ವ್ಯವಸ್ಥೆ ದೇಶದಲ್ಲಿ ಜಾರಿಯಾಗದೆ ದೇಶ ಉಳಿಯದು. ದೇವೇಗೌಡರಂತಹ ಜಾತ್ಯತೀತ ನಾಯಕರನ್ನು ಮುಸ್ಲಿಂ ಬಾಂಧವರು ಬೆಂಬಲಿಸಬೇಕು. ಅದಕ್ಕಾಗಿ ಮನವಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧುಗಿರಿಯಲ್ಲಿ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡು ವಧುವರರಿಗೆ ಶುಭ ಕೋರಿದರು. ಈ ವೇಳೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಎತ್ತಿನಹೊಳೆ ಯೋಜನೆ ಅನುಷ್ಠಾನಕ್ಕಾಗಿ 14,000 ಕೋಟಿ ರೂಪಾಯಿಯನ್ನು ವಿನಿಯೋಗಿಸಲಾಗುತ್ತಿದ್ದು ಮಾರ್ಚ್ ತಿಂಗಳೊಳಗೆ ಲೋಕಾರ್ಪಣೆ ಮಾಡಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪ್ರಕಟಿಸಿದರು. ಮಧುಗಿರಿಯಲ್ಲಿ 101 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ವಧುವರರಿಗೆ ಶುಭ ಕೋರಿದರಲ್ಲದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ನೆರವೇರಿಸಿ ಮುಖ್ಯಮಂತ್ರಿಗಳು ಮಾತನಾಡಿದರು. ಎತ್ತಿನಹೊಳೆ ಯೋಜನೆ ಅನುಷ್ಠಾನದಿಂದಾಗಿ ಮಧುಗಿರಿ, ಪಾವಗಡ, ಶಿರಾ, ಕೊರಟಗೆರೆ ಈ ತಾಲೂಕುಗಳಿಗೆ ಅನುಕೂಲವಾಗಲಿದ್ದು ಮಧುಗಿರಿ ತಾಲೂಕಿನ 54 ಕೆರೆಗಳಿಗೆ ಎತ್ತಿನಹೊಳೆ ಯೋಜನೆ ಮೂಲಕ ನೀರು ತುಂಬಿಸಲಾಗುವುದೆಂದು ಹೇಳಿದರು. ಈ ಯೋಜನೆಯ ಕಾಮಗಾರಿ ಪೂರ್ಣಗೊಳಿಸಿ ಮಾರ್ಚ್ ಒಳಗೆ ಲೋಕಾರ್ಪಣೆ ಮಾಡುವ ಉದ್ದೇಶ ಹೊಂದಿರುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು. ಹಳ್ಳಿಗಾಡುಗಳಲ್ಲಿ ಬಡವರು ಹೆಚ್ಚಾಗಿ ವಾಸ ಮಾಡುತ್ತಿದ್ದು ಬಡವರು ಮದುವೆ ಮಾಡುವುದಕ್ಕೆ ತುಂಬಾ ಕಷ್ಟವಾಗುತ್ತಿದೆ. ಉಚಿತ ಸಾಮೂಹಿಕ ವಿವಾಹಗಳು ಹೆಚ್ಚಾಗಿ ನಡೆಯುವ ಮುಖೇನ ಬಡವರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು. ಇಂತಹ ವಿವಾಹವಾದವರಿಗೆ ಸರ್ಕಾರವು ಪ್ರೋತ್ಸಾಹಧನವಾಗಿ 3 ಲಕ್ಷ ರೂಪಾಯಿ ನೀಡಲಿದೆ ಎಂದರು. ಜೈಲಿಗೆ ಹೋದ ಪ್ರಥಮ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಂದು ಲೇವಡಿ ಮಾಡಿದ ಸಿದ್ದರಾಮಯ್ಯರವರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಚಿತ್ರದುರ್ಗ ಮತ್ತು ಬಳ್ಳಾರಿಯಲ್ಲಿ ಗಣಿ ಲೂಟಿ ಮಾಡಿ ಲಂಚ ಪಡೆದು ಜೈಲು ಪಾಲಾದರೆಂದು ಹೇಳಿದರು. ಇಂತಹ ಯಡಿಯೂರಪ್ಪರವರು ರಾಜ್ಯದಲ್ಲಿ ನಡೆಸಿದ ಬಿಜೆಪಿ ಪರಿವರ್ತನಾ ರ್ಯಾಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಸಿದ್ದರಾಮಯ್ಯ ಟೀಕಿಸಿದರು. ಡಿಸೆಂಬರ್ 15ರೊಳಗೆ ಜೆಡಿಎಸ್ ಮೊದಲ ಪಟ್ಟಿ ಪ್ರಕಟವಾಗುತ್ತಿದ್ದು ಕಾಂಗ್ರೆಸ್ ಪಕ್ಷವು ಜನವರಿ ಫೆಬ್ರವರಿಯೊಳಗೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಿದೆ ಎಂದರು. ಆರೋಪಿಯೊಬ್ಬನ ಮಾಹಿತಿ ಆಧಾರದ ಮೇಲೆ ಪತ್ರಕರ್ತ ರವಿ ಬೆಳಗೆರೆಯನ್ನು ಬಂಧಿಸಿದ್ದು ಇದರಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲ ಎಂದರು. ತಿಂದುಬಿಟ್ಟು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದ್ರು. ಇವರು ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬರಬೇಕಾ ಬೇಡ? ಸರಿಯಾಗಿ ಹೇಳ್ರಿ. ಬರಬಾರ್ದು.
ಬರ್ತಿಲ್ಲ ಉದ್ಯೋಗ ಹೊಡೆಯಕ್ ಶುರು ಮಾಡ್ಬಿಡ್ತಾರೆ. ನಾವು ಅಧಿಕಾರಕ್ಕೆ ಬಂದು 5 ವರ್ಷ 4 ವರ್ಷ 7 ತಿಂಗಳಾಯ್ತಾ ಬಂದಿದೆ. ನಮ್ಮ ಸರ್ಕಾರ ಇವತ್ತು ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಹಗರಣ ಮುಕ್ತವಾಗಿ ಸರ್ಕಾರ ಬಂದಿದೆ. ಪುರಸಭೆಯ ನೂತನ ಕಟ್ಟಡ, ಗುರುಭವನದ ಅಂಗಡಿ ಮಳಿಗೆಗಳನ್ನು ಮುಖ್ಯಮಂತ್ರಿಗಳು ಉದ್ಘಾಟಿಸಿದರು. 60 ಜನರಿಗೆ ಪಂಪ್ ಮೋಟಾರ್ ವಿತರಣೆ, ಅರಣ್ಯ ಇಲಾಖೆಯಿಂದ 600 ಜನರಿಗೆ ಅನಿಲ ಭಾಗ್ಯ, 120 ಜನರಿಗೆ ಉಚಿತವಾಗಿ ಹಸುಗಳನ್ನು ವಿತರಿಸಲಾಯಿತು. ಸಚಿವರುಗಳಾದ ಟಿಬಿ ಜಯಚಂದ್ರ, ಎಂಆರ್ ಸೀತಾರಾಮ್, ಸಂಸದರಾದ ಎಸ್ಪಿ ಮುದ್ದಾ ಹನುಮೇಗೌಡ, ಚಂದ್ರಪ್ಪ, ಶಾಸಕರಾದ ಕೆಎನ್ ರಾಜಣ್ಣ, ಡಾ ರಫೀಕ್ ಅಹಮದ್, ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ರಾಜೇಂದ್ರ ಸೇರಿದಂತೆ ಕುಂಡವಾಡಿ ಚಂದ್ರಶೇಖರ್, ಕೆಎ ದೇವರಾಜು ಸೇರಿದಂತೆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಮುಖಂಡರುಗಳು ಪಾಲ್ಗೊಂಡಿದ್ದರು. ಮೌಢ್ಯದ ಅರಿವಿಲ್ಲದವರು ಮೌಢ್ಯ ನಿಷೇಧ ಮಾಡಲು ಹೊರಟಿದ್ದಾರೆ ಎಂದು ನಿರ್ಭಯಾನಂದ ಸ್ವಾಮೀಜಿ ಹೇಳಿದ್ದಾರೆ. ಮೌಢ್ಯದ ಬಗ್ಗೆ ಅರಿವಿಲ್ಲದವರು ಮೌಢ್ಯ ನಿಷೇಧದ ಬಗ್ಗೆ ಮಾತನಾಡುತ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಗದಗ ವಿಜಯಪುರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ನಿರ್ಭಯಾನಂದ ಸರಸ್ವತಿರವರು ಪ್ರಶ್ನಿಸಿದರು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ರಜತ ವಾರ್ತಾ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಪಾಲ್ಗೊಂಡು ಸ್ವಾಮೀಜಿರವರು ಮಾತನಾಡಿದರು. ಮೌಢ್ಯದ ಬಗ್ಗೆ ಮಾತನಾಡುವವರಿಗೆ ಮೌಢ್ಯದ ಬಗ್ಗೆ ಏನು ಗೊತ್ತಿದೆ ಎಂದು ನೇರವಾಗಿಯೇ ಛೇಡಿಸಿದ ಸ್ವಾಮಿಗಳು, ಆಡಳಿತ ನಡೆಸುವ ಜನಪ್ರತಿನಿಧಿಗಳು ತಪ್ಪು ಮಾಡಿದರೆ ಪತ್ರಿಕೆಗಳು ಅದನ್ನು ಪ್ರಕಟಿಸುವ ಮೂಲಕ ಎಚ್ಚರಿಸುವಂತಹ ಕಾರ್ಯ ಮಾಡಬೇಕು ಎಂದು ಪತ್ರಕರ್ತರಿಗೆ ಸಲಹೆ ನೀಡಿದರು. ದೇಶದೆಲ್ಲೆಡೆ ಭ್ರಷ್ಟಾಚಾರ ವ್ಯಾಪಕವಾಗಿ ಹುಟ್ಟಿದ್ದು ಎಲ್ಲಾ ಕ್ಷೇತ್ರದಲ್ಲೂ ಕಾಣಬರುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಕಾರ್ಯ ಆಗಬೇಕಿದೆ ಎಂದು ಹೇಳಿದರು. ದೇಶದ ಇತಿಹಾಸ ಪುಸ್ತಕಗಳನ್ನು ನೋಡಿದರೆ ಇತಿಹಾಸದ ಬಗ್ಗೆ ಮಾಹಿತಿ ಇಲ್ಲದವರು ಪುಸ್ತಕಗಳನ್ನು ಬರೆದಿದ್ದಾರೆಂದು ಲೆವಡಿ ಮಾಡಿದರು. ಉತ್ತರ ಪ್ರದೇಶದ ಉದಾಸೀನ್ ಕರ್ಷಿಣಿ ಆಶ್ರಮದ ಕರ್ಷಿಣಿ ಗುರು ಶರಣಾನಂದ ಜಿ ಮಹಾರಾಜ್ ರವರು ಸಮ್ಮೇಳನ ಉದ್ಘಾಟಿಸಿ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. Difference of opinion about that, at least as it is understood in contemporary times, in conventional spirit, is the book written by Plato, The Republic. What does Plato say in that? Does he say anyone that has completed an age of 18 years or 21 years is a citizen? Does he say? Does Oxford Dictionary or Webster's Dictionary, Chapman's Dictionary define a citizen is the one that has completed 18 years? Never. But in your democracy, anyone that completes 18 years is a citizen. The democracy has got more of consolidation, more of accruals from Greco-Roman background. Though its origin is in India only, and notably its origin is India, according to Vidurant, the author of the history of the old civilization, the story of civilization, is the one book that he has written. There he very clearly says, India is the origin of our democratic principles. India is the origin of our religion through Buddhism. India is the origin of our sciences. India is the origin of our language. Mother India is mother for all of us in more than one sense. We do it very clearly says that. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಎನ್ ಆರ್ ವಿಶ್ವಕುಮಾರ್, ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ಮುಖ್ಯಸ್ಥ ಡಾ ನರಸಿಂಹಮೂರ್ತಿ, ಹಿರಿಯ ಪತ್ರಕರ್ತ ಬಿವಿ ಮಲ್ಲಿಕಾರ್ಜುನಯ್ಯ, ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ಸಮ್ಮೇಳನಕ್ಕೆ ಜಿಲ್ಲೆಯ ಎಲ್ಲೆಡೆಯಿಂದ ಪತ್ರಕರ್ತರು ಆಗಮಿಸಿದರು. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ತುಮಕೂರಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ನಡೆಯಿತು. ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮನುಷ್ಯ ಸಮಾಜದಲ್ಲಿ ನಿರ್ಭೀತಿಯಿಂದ ಎಲ್ಲರಂತೆ ಬದುಕಬೇಕು, ಇದಕ್ಕೆ ಮಾನವ ಹಕ್ಕುಗಳು ಪ್ರತಿಪಾದಿಸಲಿದೆ. ಆದರೆ ಇಂದು ಮಾನವ ಹಕ್ಕುಗಳ ಉಲ್ಲಂಘನೆ ನಿರಂತರವಾಗಿ ನಡೆಯುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಹಕ್ಕುಗಳ ಬಗ್ಗೆ ಜನರಿಗೆ ಅರಿವಿಲ್ಲದಿರುವುದು. ಹಕ್ಕುಗಳ ಬಗ್ಗೆ ಅರಿವು ಹೊಂದಿದರೆ ಮನುಷ್ಯರು ಸಮಾಜದಲ್ಲಿ ಸಮಾನತೆಯಿಂದ ಬಾಳಲು ಸಾಧ್ಯ. ಇದನ್ನ ಮನವರಿಕೆ ಮಾಡಿಕೊಡುವ ನಿಟ್ಟನಲ್ಲಿ ತುಮಕೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು.
ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಸೇವಾ ಸಮಿತಿಯ ನಗರದ ಜಿಲ್ಲಾಸ್ಪತ್ರೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದರು. ಈ ವೇಳೆ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ಬಾಬು ಮಾತನಾಡಿ, ಸಮಾಜದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಕಾರ್ಯಕ್ರಮ ನಡೆಯುತ್ತಿವೆ. ಅಲ್ಲದೆ ನಮ್ಮ ಸಂಸ್ಥೆಯಿಂದಲೂ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ. ಜೊತೆಗೆ ಮಾನವೀಯತೆಯ ನೆಲೆಯಲ್ಲಿ ಕೆಲಸ ಮಾಡುವವರನ್ನ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಪ್ರಯುಕ್ತ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ಮತ್ತೊಬ್ರು ಜಯಣ್ಣ ಅಂತ ಪಬ್ಲಿಕ್ ಹೀರೋ ಅಂತ ಹೆಸರಾಗಿದ್ದಾರೆ. ಸುಮಾರು 25 ವರ್ಷದಿಂದ ನೆರಮಂಗಲ ಟೋಲಿಂದ ಹಿಡಿದು ತುಮಕೂರು ಟೋಲ್ಕಂತ ಮಧ್ಯೆ ಯಾವುದೇ ಆಕ್ಸಿಡೆಂಟ್ ಆದ್ರೂ ಅಂದರೆ ಜನಗಳಿಗೆ ನೆರವಿಗೆ ಹೋಗಿ ಯಾವುದೇ ರೀತಿಯ ಅವ್ರಿಗೆ ಅವಘಡನ ಆಗದಂತೆ ನೋಡಿಕೊಂಡು ಅವರ ಜ್ಯುವೆಲ್ಸ್ ಆಗಲಿ ಮೊಬೈಲ್ ಆಗಲಿ ಬೇರೆಯವ್ರು ಯಾರು ಕದಿದಂಗೆ ನೋಡಿಕೊಂಡು ಇದು ಮಾಡಿದ್ದಾರೆ. ಅವರ ಬಗ್ಗೆ ಸಂಧಾನ ಮಾಡ್ತೀವಿ. ಅದೇ ರೀತಿ ನಮ್ಮ ಸಂಸ್ಥೆಯವರ ಒಬ್ಬರಾದ ಶ್ರೀ ಡಾಕ್ಟರ್ ಪದ್ಮನಾಭ ಶ್ರೇಷ್ಠಿ ಅಂತ ಅವ್ರಿಗೂ ಸಮಾಜ ಸೇವಕರು ಅವ್ರಿಗೂ ಈ ಥರ ಸಂಧಾನ ಮಾಡ್ತಾರೆ. ಈಗ ಸ್ಪರ್ಧೆ ಮಾಡ್ತಿದ್ರಲ್ಲ, ಏನು ಮಾಡ್ತಾರೆ? ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಬೇಕು. ಯಾಕಂದರೆ ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಅಷ್ಟೊಂದಾಗಿ ಜಾಗೃತಿ ಇಲ್ಲ. ಅದು ಅರಿವು ಮೂಡಿಸಬೇಕು. ಅದು ಮಕ್ಕಳಿಂದನೇ ಪ್ರಾರಂಭ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಜಿಲ್ಲಾ ಮಟ್ಟದ ಮಾನವ ಹಕ್ಕುಗಳ ಪ್ರಬಂಧ ಸ್ಪರ್ಧೆಯನ್ನು ಡಾಕ್ಟರ್ ಸಂಜಯ್ ನಾಯಕ್ ಸೇರಿದಂತೆ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ಶಿವಗಂಗೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಶಿವಗಂಗೆಯ ವೀರ ಸೋಮೇಶ್ವರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ ದಿನಾಚರಣೆ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕಾಗಿ ಜನಸ್ಪಂದನೆಗಾಗಿ ಗ್ರಾಮ ವಾಸ್ತವ್ಯ ಸಮಾರಂಭವನ್ನು ಮಾಜಿ ಶಾಸಕ ಎಂವಿ ನಾಗರಾಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂದಿನ ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಅನುದಾನ ನೀಡುತ್ತಿದ್ದರೂ ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ಇಲ್ಲಿನ ಶಾಸಕರು ವಿಫಲವಾಗಿ ಡೋಂಗಿ ರಾಜಕಾರಣ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ನೆಲಮಂಗಲ ಮೀಸಲಾತಿ ಕ್ಷೇತ್ರವಾಗಿದ್ದು ಇಲ್ಲಿ ಹಲವು ಬಾರಿ ದಲಿತ ಶಾಸಕರೇ ಆಯ್ಕೆಯಾಗಿ ನೆಲಮಂಗಲ ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ. ನಾನು ಶಾಸಕನಾಗಿದ್ದಾಗ ಸುಮಾರು 850 ಕೋಟಿ ಅನುದಾನವನ್ನು ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಗಾಗಿ ಶ್ರಮಿಸಿದ್ದೆ ಎಂದರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಯ್ಯ, ಸ್ಲಂ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿಕುಮಾರ್, ಯುವ ಮೋರ್ಚಾದ ಕನ್ನಸಂದ್ರ ಬೃಗೇಶ್, ಸತೀಶ್, ನಾಗರಾಜು ಇತರರು ಇದ್ದರು. ಕೊರಟಗೆರೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಕೊರಟಗೆರೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಎಪಿಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ 71ನೇ ಜನ್ಮದಿನ ಆಚರಿಸಿದರು. ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿರವರ ಬಳಿಕ ರಾಷ್ಟದಲ್ಲಿದ್ದ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಬಲಿಷ್ಠಗೊಳಿಸಿದ ಸೋನಿಯಾ ಗಾಂಧಿರವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕೂಡ ಪಕ್ಷ ಸಂಘಟನೆ ಮಾಡಿ 10 ವರ್ಷದ ನಂತರ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮಿಸಿದರು. ಮುಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಕುಮಾರ್ ಹೇಳಿದರು. ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸೋನಿಯಾ ಗಾಂಧಿ ಅವರ 71ನೇ ಜನ್ಮದಿನವನ್ನು ಇವತ್ತು ಕೊರಟಗೆರೆಯಲ್ಲಿ ನಾವು ಯುವ ಕಾಂಗ್ರೆಸ್ ಹಾಗೂ NSU ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರು ಆದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರು ಮುನ್ನಡೆಸಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ನಡೆಸಿದ್ದಾರೆ. ಈಗ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ KPCC ಅಧ್ಯಕ್ಷರಾದ ಜಿ ಪರಮೇಶ್ವರ್ ಅವರು 10 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಸರ್ಕಾರ ಮತ್ತು ಪಕ್ಷ ಒಳ್ಳೆ ಕೆಲಸ ಮಾಡಿಕೊಂಡು ಕಷ್ಟದಲ್ಲೇ ಇದ್ದಂಥ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ನಮ್ಮ ಪರಮೇಶ್ವರ್ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ನಾವು ಎಲ್ಲ ಸೇರಿ ಸೋನಿಯಾ ಗಾಂಧಿ ಅವರ 71ನೇ ದಿನಾಚರಣೆಯನ್ನು ಸಂತೋಷವಾಗಿ ಇವತ್ತು
ನಾವು ಎಲ್ಲೂ ಆಚರಿಸ್ಕೋದಿಲ್ಲ, ಬೇರೆ ಎಲ್ಲ ಕೇಕ್ ಹಂಚೋದೆಲ್ಲ ಮಾಡೋಕ್ಕೆ ನಾವು ಇಟ್ಕೋಲಿಲ್ಲ. ಬಡವರಿಗೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಬಡವರಿಗೆ ಯಾರು ಅನಾರೋಗ್ಯದಿಂದ ಬಳಸ್ತಾ ಇದ್ರು ಅವ್ರಿಗೆಲ್ಲ ಕೊರಟಗೆರೆ ತಾಲೂಕಿನಿಂದ ಹಣ್ಣು. ಎನ್ಎಸ್ವಿಐ ಅಧ್ಯಕ್ಷ ವಿ ಬಾಬು, ಮುಖಂಡರಾದ ಡೈರಿ ಸುರೇಶ್, ಬೈರೇಶ್, ಕಿಶೋರ್, ನರೇಂದ್ರ, ಕಾಂತರಾಜು, ನವೀನ್ ಮೊದಲಾದವರು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.